ನಮಸ್ಕಾರ ವೀಕ್ಷಕರೇ, ಜೆಎಂಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರ್. ಇಂದು ಭಾರತ ಹುಣ್ಣಿಮೆ. ಈ ಭಾರತ ಹುಣ್ಣಿಮೆಯ ವಿಶೇಷ ನಮ್ಮ ರಾಮದುರ್ಗದಲ್ಲಿ ಏನಂದ್ರೆ, ನೇಕಾರಪೇಟೆ ಅಂದ್ರೆ ಬಾಣಕಾರಪೇಟೆಯಲ್ಲಿ ಶ್ರೀ ಶಾಖಾಂಬರಿ ದೇವಿ ಒಂದು ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಸಾವಿರಾರು ಭಕ್ತರ ಮಧ್ಯದಲ್ಲಿ ಜರುಗಿತು. ಇದರ ವಿಶೇಷ ಏನಂದ್ರೆ, ಕರೆಕ್ಟ್ ಆಗಿ ಒಂದು ತಿಂಗಳು ಅಂದ್ರೆ ಬಂದವಣಿ ಅಂದ್ರೆ ಬನಶಂಕರಿ ಉಣಿ ಅಂದ್ರೆ ಹೋದ ತಿಂಗಳು, ಆ ಒಂದು ತಿಂಗಳ ನಂತರ ಕರೆಕ್ಟ್ ಆಗಿ ಇಲ್ಲಿ ರಾಮದುರ್ಗದ ಒಂದು ದೇವಾಂಗ ಸಮಾಜದ ಆರಾಧ್ಯ ದೇವತೆಯಾದ ಬನಶಂಕರಿ ದೇವಿಯ ಒಂದು ತೇರು ಇಲ್ಲಿ ಭಾರತ ಹುಣ್ಣಿಮೆ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುತ್ತಿದೆ. ಇದು ನಾವು ಇವತ್ತು ಈ ಒಂದು ರಥೋತ್ಸವ ಮುಗಿದ ನಂತರ ಸ್ಥಳೀಯವಾಗಿ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಜಾತ್ರೆಗೆ ಎಲ್ಲ ಕರೆದಂಥ ಮುಖ್ಯ ಅತಿಥಿಗಳನ್ನು ಒಂದು ಅವರಿಗೆ ಸತ್ಕಾರ ಮಾಡುವಂಥ ಸಮಾರಂಭ ಆಗಿರ್ಬೋದು, ಎಲ್ಲರ ಜೊತೆ ಮಾತಾಡುವಂಥ ಸಮಾರಂಭವನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿ ಈ ವರ್ಷವೂ ಕೂಡ ಒಂದು ಬನಶಂಕರಿ ದೇವಸ್ಥಾನದ ಹಿಂದ್ಗಡೆ ಇರುವ ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರ ಸಹೋದರರಾದಂಥ ಪ್ರದೀಪ್ ಭಟ್ಟನ್ ಹಾಗೂ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲಾನ ಯಾದವ್ ಅವರು ಭಾಗವಹಿಸಿ ಈ ಜಾತ್ರೆ ಅಂದರೆ ಈ ಬನಶಂಕರಿ ಜಾತ್ರೆ ಮುಂದಿನ ವರ್ಷಕ್ಕೆ ಅಂದರೆ ನೂರು ವರ್ಷಗಳನ್ನ ಪೂರೈಸುತ್ತೆ. ಈಗ ಈ ವರ್ಷ ಮಾಡಿದ್ದು 99ನೇ ಜಾತ್ರಾ ಮಹೋತ್ಸವ, ಮುಂದಿನ ವರ್ಷ 100ನೇ ಒಂದು ಜಾತ್ರೆ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಸಭಾಭವನದ ಬೇಡಿಕೆಯನ್ನು ಆ ದೇವಾಂಗ ಸಮಾಜದ ಮುಖಂಡರು ಶಾಸಕರ ಸಹೋದರಿಗೆ ಮನವಿಯನ್ನು ಮಾಡಿದರು. ಅದೇ ರೀತಿಯಾಗಿ ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವ್ ಅವರು ಇವರ ಮನವಿಗೆ ಸ್ಪಂದಿಸಿ ಏನೋ ಕೆಲಸಗಾರಗಳಿದ್ರು ನಿಂತು ಮಾಡ್ತೀನಿ ಅಂತ ಹೇಳಿದರು. ಈ ಒಂದು ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಸಾವಿರಾರು ಭಕ್ತರ ಜನರಲ್ಲಿ. ಬನ್ನಿ ನೋಡೋಣ.
Thank you.
ಪಟ್ಟಣ ಪಟ್ಟಣವ್ರ ಕಡೆ ನಾವು ವಿಶೇಷ ಅಂತ ಇದೆ. ಯಾಕಂದ್ರೆ ಈಗ ಬರುವಂತ ಮುಂದಿನ ವರ್ಷ ಮುಂದಿನ ವರ್ಷದ ಇದಾಗ್ತದೆ, ಅದಕ್ಕೆ ನಮಗೊಂದು ಸಮಾರಂಭವನ್ನು ಬೇಕಾಗಿರ್ತಾರೆ ಇಲ್ಲಿ. ನಾವು ಮುಂದಿನ ವರ್ಷ ಜಾತ್ರೆ ಏನ್ ಮಾಡ್ತೀವಲ್ಲ, ನಾವು ಒಂದ ಅವಾಗ ಒಂದ್ ವಾರ ಐತಿನಾರ ನಾವು ಜಾತ್ರೆ ಮಾಡ್ಲೇಬೇಕ್ರಿ. ಎಲ್ಲಾದ್ರೂ ನಾವು ಬೇರೆ ಊರು ನಾವು ಒಂದಿನ ಜಾತ್ರೆ ಮಾಡ್ಕೊತಾರ ಬರಾಗ್ತೀವಿ. ಈಗ ಮುಂದಿನ ವರ್ಷದ ನಾವು ವಿಶೇಷ ಕಾರ್ಯಕ್ರಮ ಹಾಕೋಕೆ ಅಂತ ಐದಿನ ಜಾತ್ರೆ ಮಾಡ್ಬೇಕಾಗಿ, ಅದಕ್ಕೊಂದು ಶತಮಾನೋತ್ಸವದ ಗುರು ಗುರುತಿಕೆ ಆಗ ಅದಕ್ಕೂ ನೀವು ಸಾಕ್ಷಿ ಇದ್ರಿ. ಈಗ ಅದು ಒಂದು ಸಂತೋಷ ವಿಷಯ. ಆದ್ರ ನಿಮ್ಮ ಇದ್ರೊಳಗೆ ನಮಗೆ ಶತಮಾನೋತ್ಸವದ ಒಂದು ಗುರುತು ಉಳಿಲ್ಲ ಅಂತ ಒಂದು ನಮ್ಗೊಂದು ಇಲ್ಲೇ ಏನಂತ ನಮ್ಮ ಬಾವಿ ಬಂದ್ರ ಒಂದು ಸಭಾಭವನ ಮಾಡಿ ಅನ್ನ ಹೇಳಿಕೆ ಅದನ್ನ ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಾಯಿ ವಿನಾಯಿತಿ ಸಮಾಜ ಅದಕ್ಕೆ ಎಲ್ಲಾರು ನಮಗೆ ಹೇಳಕ್ಕಿಲ್ಲ ಅವಕಾಶ ಕೊಡಕ್ಕೆ ಎಲ್ಲರಿಗೂ ಮೊತ್ತಮ ಧನ್ಯವಾದ. ನಿಮ್ಮ ಕ್ಷಮಿಸ್ಬೇಕು, ಯಾಕಂದ್ರೆ ನಾನು ನಮ್ಮ ಸಮಾಜ ಬಾಂಧವರನ್ನ ಸ್ವಾಗತ ಕೊಡಲಿಲ್ಲ, ಕ್ಷಮೆ ಇರಲಿ. ಎಲ್ಲ ನನ್ನ ಯುವಕ ಮಿತ್ರರಿಗೆ ಹಾಗೂ ಸಮಾಜ ಬಾಂಧವರಿಗೆ ಎಲ್ಲರೂ ಮತ್ತೊಮ್ಮೆ ನನ್ನ ಸ್ವಾಗತ ಕೊಡುತ್ತ ಇಲ್ಲಿ ಬರಬೇಕ ಎಲ್ಲರೂ ಮತ್ತೊಮ್ಮೆ ಧನ್ಯವಾದ ಅಂತ ಹೇಳ್ತೀನಿ. ಮೊದಲನೇದಾಗಿ ಅವಕಾಶಕ್ಕಾಗಿ ಧನ್ಯವಾದ. ವಿಶೇಷವಾಗಿ ಯುವಕರ ಮುಂದಿನಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಿಸಿ ಒಂದು ಮೇಲ್ ಜೋಡಿಸಿ ಒಂದು ಮೂರನೇ ವರ್ಷದ ಒಂದು ಯಶಸ್ವಿಯನ್ನು ಮಾಡೋಣ ಅನ್ನೋದ ಮಾತನ್ನ ಅಧ್ಯಕ್ಷರು ಹೇಳಿದರು. ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೆ ಮನವಿಯನ್ನು ಮಾಡಿಕೊಂಡು ಪ್ರದೀಪ್ ಕುಮಾರ್ಗೆ ಅದನ್ನು ಅವರು ನಿರ್ವಹಿಸ್ತಾರಂತೆ ಸಮಾಜ ಮುಖಾಂತರಲ್ಲಿ ನಾನು ವಿನಂತಿಸ್ಕೊಂಡಿದ್ದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಪ್ರದೀಪ್ ಕುಮಾರ್ ಪಟ್ಟಣವರು ಮಾತಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಪ್ರದೀಪ್ ವಿವೇಕಿನಲ್ಲಿ ಆಸೆಪಡ ಎಲ್ಲ ಶ್ರೀಗಳ ಪಾಠಗಳಿಗೆ ನಮಸ್ಕರಿಸುತ್ತಾರೆ. ಹಾಗೂ ಸಹೋದರ ಸಮಾಜದ ಯಾರಾಡವರೇ ಹಾಗೂ ವಿವೇಕಿ ಮೇಲೆ ಆಸೆಪಡ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೇಕಾರ್ಪಟ್ಟೆ ಎಲ್ಲ ಪೇಟೆ ನೇಕಾರ ಸಮಾಜದ ಹಾಗೂ ಬೇರೆ ಸಮಾಜ ಎಲ್ಲ ಬಂಧುಗಳೇ ಇವತ್ತು ದಿವಸ ಭಾಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದರೆ ನಮ್ಮ ಅಧ್ಯಕ್ಷರು ಹೇಳಿದರು 99 ವರ್ಷ ಮುಗಿಸಾರೆ ಹಿರಿಯರು ಮಾಡಿಕೊಟ್ಟಿದ್ದು ಅವರೆಲ್ಲ ಅವ್ರ ಮಾರ್ಗದರ್ಶನ ಬಂದು ಇಷ್ಟು ದಿವಸ ನೀವು ಇದನ್ನು ಮಾಡ್ಕೊಂಡು ನಡ್ಸ್ಕೊಂಡು ಬಂದಿರೋದು ಭಾಳ ಸಂತೋಷದ ವಿಷಯ. ಅದಕ್ಕೆ ಅವರ ಮುಂದಿನ ಸಲ 100ನೇ ವರ್ಷದ ಆಚರಿಸ್ಬೇಕು ಅಂತ ಹೇಳಿ ಕೇಳ್ಯಾರಲ್ಲ, ಅದು ನಮ್ಮ ಆ ಭಾಗ್ಯ ನಮ್ದು ನಮ್ದೆಲ್ಲರೂ ನಮ್ಮ 100ನೇ ವರ್ಷದ ಎಲ್ಲ ಅವರು ಶತಾಯುಷಗಳು ಸಿಗೋದು ಕಷ್ಟ ಅಂತವರಾಗೆ ನಾವೀಗ ಅದನ್ನ ಆಚರಿಸಿದ್ರೆ ಶತಾಯುಷ ಆಚರಿಸೋಕೆ ನಮ್ಗೆ ಯಾಕೆ ನಮ್ಮ ಗುರು ಹಿರಿಯರು ಮಾಡ್ಕೊಟ್ಟಿದ್ದಂತ ಮಾರ್ಗದರ್ಶನ ನಾವು ಹೋಗೋಣ. ಮತ್ತು ಅವರು ಇನ್ನೊಂದು ಬೇಡಿಕೆ ಇಟ್ಟರು ಅವ್ರದ್ದು ಸಪಾಲನ ಮಾಡ್ಬೇಕಂತೇಳಿ ಆ ಜಾಗ ನನಗೇನು ಸಣ್ಣದ ಆಗ್ತೈತಿ ಅಂತೇಳಿ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಸಮಾಜ ನಿಮ್ದು ಆ ಜಾಗ ಸಾಲಂಗಿಲ್ಲ ಅದು. ಅದಕ್ಕೆ ಇಲ್ಲಿ ಮೇಕಾರ್ಪೇಟೆ ಮತ್ತು ಬೇರೆ ಯಾವ್ದಾದ್ರು ದೊಡ್ಡ ಜಾತ್ರೆ ಇತ್ತಪ್ಪ ಅಂತಂದರೆ ನೋಡಿ ಮತ್ತು ಅದರಲ್ಲೇ ಈಗ ಅನುದಾನ ಕೊಡಿಸ್ರಿ ಅಂತ ಹೇಳಿದ್ರು. ನಮ್ಮ ಸರ್ಕಾರದವ್ರು ಏನು ಮಾಡ್ತಾರೆ ಗ್ಯಾರಂಟಿ ಅನುದಾನ ಇದು ಮಾಡಿದ್ರೆ ಅದು ಹೊಕ್ಕನೇ ಇಲ್ಲ. ಅದರಾಗ ಆಯಿತು ಅದು ಬಂದಮೇಲೆ ಅಂದಾಜು ಯಾವ್ದಾದ್ರು ಒಂದು ಇದರ ಕಣ್ಣಾಗ ಹಾಕಿ ನೀವು ಇನ್ನೊಂದು ಸ್ವಲ್ಪ ನೋಡಿ ನೀವೆಲ್ಲ ಇದ್ರಲ್ಲಿ ಸೇರಿಕೊಂಡು ಜಾಗ ನೋಡಿರಿ ಅಕಸ್ಮಾತ್ ಇದಕ್ಕಿಂತ ದೊಡ್ಡದು ಯಾವ್ದಾದ್ರು ಸಿಕ್ಕಿಟ್ಟು ಅಂತಂದರೆ ಚಲೋ ಆಕೈತಿ. ಅದಕ್ಕೆ ಇಲ್ಲ ಅಂತಂದರೆ ನಾವು ಇದ್ರಾಗ ಮಾಡ್ಕೊಂಡು ಇದು ಮಾಡ್ತೀವಿ ಅಂತಂದ್ರೆ ನನಗೇನಿಲ್ಲ. ಇದನ್ನು ಆದಷ್ಟು ಮುಂದಿನ ವರ್ಷದೊಳಗೆ ಮತ್ತು ನಿಮ್ದು 100ನೇ ವರ್ಷದ ಇದರಲ್ಲೇ ಸಭಾಪನ ಮಾಡ್ಕೊಡಕ್ಕಂತ ಹೇಳಿ ನಾನು ಈ ವೇದಿಕೆಯಿಂದ ನನ್ನ ಶಾಸಕರಿಗೆ ಒತ್ತಾಯ ಬಿಡೋ ಮತ್ತೆ ಕೇಳ್ಕೊಂಡು ನಿಮ್ಮ ಪರವಾಗಿ ಅವ್ರಿಗೆ ಕೇಳ್ಕೊಂಡು ನಾನು ಅದನ್ನು ಸ್ಯಾಂಕ್ಷನ್ ಮಾಡಿಸೋಕ್ಕೆ ಈ ವೇದಿಕೆ ನನಗೆ ತಿಳಿಸ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟರೆ ಎಲ್ಲರಿಗೂ ಧನ್ಯವಾದಗಳು. ಇಡೀ ಮಂಗಳೂರು ತಾಲೂಕಿಗೆ ಮ್ಯೂಸಿಕ್ ಕೇಬಲ್ ಮಾಡಬೇಕು ಅಂತ ಹೇಳಿ ಆಗಿದ್ದು ಮಲ್ಲಣ್ಣ ಅವರು ಹೇಳಿದೀಗ ಅಣ್ಣ ಅವರನ್ನ ಗೊತ್ತಿರೋದು ಎಲ್ಲ ಪ್ರಪೋಸಲ್ ಕೊಟ್ಟೈತಂತೆ. ಅದನ್ನ ಏನಾಗೈತೆ ಅಂತ ಹೇಳಿ ವಿಚಾರ ಮಾಡಿ ಆದಷ್ಟು ಬೇಗ ಮಾಡ್ಕೊಡ್ತೀನಿ. ಮತ್ತೆ ಇದು ಹೇಳಿದ್ರಲ್ಲ ಗುಡಿ ಮಂಟಪ ಬೇಕು ಅಂತೇಳಿ ನೋಡಿ ನಿಮ್ಮ ಅನುಕೂಲ ನಮ್ಗೇನಿರಲಿಲ್ಲ ದೇವ್ರ ಎಲ್ಲಿದ್ರು ದೇವ್ರ ಇದ್ದೇ ಅಂತ ಅಂದ್ರೆ ಸಮಾಜಕ್ಕೆ ಎಲ್ಲ ಒಂದು ಇದು ಆಗಲಿ ಅಂತ ಹೇಳಿ ನಾನು ಹೇಳೋದಷ್ಟೇ. ನಿಮ್ಮ ಅಭಿಪ್ರಾಯ ಹೆಂಗೈತೆ ಆ ಅಭಿಪ್ರಾಯ ತಕ್ಕಂಗೆ ಇಲ್ಲೇ ಮಾಡಿಸ್ಕೊಳ್ತೆ. ಅದು ಮುನ್ಸಿಪಾಲ್ಟಿಯಿಂದ ಏನು ನಮ್ಗೆ ಅವಶ್ಯಕತೆ ಐತಿ ನಾವು ಯಾದವಡವರೆಲ್ಲ ಸೇರಿಕೊಂಡು ಇದ್ರ ರಾಜಕೀಯ ದೃಷ್ಟಿ ಇದೆ ಎಲ್ಲ ಬಿಟ್ಟು ಈ ಪಂಚಾಯತ್ ದೇವಿದು ಈಗ ಮುಂದಿನ ವರ್ಷ 100ನೇ ವರ್ಷದ ಜಾತ್ರೆಗೆ ಭಾಳ ವಿಜೃಂಭಣೆ ಅಂತ ಮಾಡೋಣ ಅಂತ ಹೇಳ್ಕೊಂಡು ಆಶ್ವಾಸಿಸ್ತೀನಿ. ಪಂಚಕ್ರಿಯ ಜಾತ್ರೆ ನಿಮಿತ್ತವಾಗಿ ಇವತ್ತು ಸಮಾಜದ ಎಲ್ಲ ಹಿರಿಯರು ಸೇರಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಎಲ್ಲ ಹಣಗಳು ಚೆನ್ನಾಗಿ ಪಾಲ್ಗೊಂಡಿದ್ದಾರೆ. ಬೇಕಿಂಗ್
ಕ್ಷೇತ್ರದ ಶಾಸಕರು ಸಮುದಾಯ ಶಿವಪತ್ತಂಬ ಸಹೋದರ ಪ್ರದೀಪ್ ಪಟ್ಟಂತ ಸಮಾಜದ ರಾಜ್ಯ ಉಪಾಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇಲ್ಲಿರತಕ್ಕಂಥ ಎಲ್ಲ ಸಮಸ್ತ ಗ್ರಾಮ ಹಿರಿಯರು ಯೋಗಿತರು ಈಗಾಗಲೇ 3 ವರ್ಷದ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾತಾಡಿದರು. ಶತಮಾನ ಉತ್ಸವ ಅಂತಂದ್ರೆ ನಾವು 90-80 ವರ್ಷದ 3 ವರ್ಷಕ್ಕೆ ಕಾಲಿದ್ದೀವಿ ಅಂತಂದ್ರೆ ನನ್ನ ಸಂಬಂಧ ಇರ್ಬೇಕಂತಂದ್ರೆ ನಿಮ್ಗೆ ಎದಿ ಬೇಗನೆ ಹೆಂಗೆ ಹೇಳೋದು ಮಿಸಿದ್ರೆ ನಿಮಗೆ ಪಾಕತ್ತೆ ಕೇಳ್ತೀವಿ ಅನ್ನೋಂಥ ದಿಮಾಗ್ ನಿಮ್ಮಂದಿರ್ಬೇಕು, ಉಪ್ಪಿಡುವಂಥ ದಿಮಾಗ್ ನಮ್ಮಂದಿರ್ಬೇಕು. 3ನೇ ವರ್ಷದ ಜಾತಿ ಹೆಂಗ್ ಮಾಡೋದಂತ ನಾವು ಹೇಳೋದ್ ಸೇರಿ ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತಿರ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ. ಇವತ್ತು ನೇಕಾರ ಪೇಂಟ್ ಒಳಗೆ ಬಹಳ ವರ್ಷಗಳಿಂದ ಎಲ್ಲರೂ ಸಂಭ್ರಮದಿಂದ ಎಲ್ಲ ಜಾತಿಗಳನ್ನು ಒಂದೇ ಜಾತಿ ಅಂತ ಹೇಳೋದ್ರ ಸಂಭ್ರಮದಿಂದ ಇವತ್ತು ದ್ಯಾಮವನ ಜಾತಿ ನೀವು ಮಾಡಿದ್ರಿ. ಕಿಲುಮೂರು ದ್ಯಾಮವನ ಜಾತಿ ಹೆಸರು ಹೇಳಿದ ಕಿಲುಮೂರು ದ್ಯಾಮವಕ್ಕೆ ಅದು ಮಾಡ್ತಿರ್ತಕ್ಕಂಥದ್ದೆಲ್ಲ ನೋಡಿದಾಗ ಎಲ್ಲ ನೇಕಾರ ಸಮಾಜ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಜಾತ್ರೆ ಆಗ್ತದೆ. ಅಮೃತದೊಳಗೆ ಒಂದು ಮಾದರಿ ಜಾತ್ರೆ ಆಗ್ತದೆ. ಮೊದಲು ಏನಪ್ಪ ಅಂತಂದ್ರೆ ಅದರೊಳಗೆ ಕೂಡಿಟ್ಟ ಹಣ ಕೂಡಿಸಿದ್ದು ನೋಡಿದ್ರೆ ಬಹಳ ಕಮ್ಮಿ ಆಗ್ತಿತ್ತು. ಈಗ ಎಲ್ಲರೂ ಕೈ ಹೆಚ್ಚಿದಾಗ ಲಕ್ಷಾಂತರ ರೂಪಾಯಿ ಬ್ಯಾಂಕ್ನಾಗ ಇರೋದ್ರಿಂದ ಠೇವಣಿ ಇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾರ ಪುಣ್ಯ ಅಂತಂದ್ರೆ ಅದು ನೇಕಾರ ಸಮಾಜದವ್ರ ಪುಣ್ಯ ಅಂತ ಮತ್ತು ಹೇಳ ಪುಣ್ಯ ಅಂತ ನಾನು ಹೇಳಿ ಇಚ್ಛಪಡ್ತಾರೆ. ಅದಕ್ಕೆ ಅಶೋಕಣ್ಣವ್ರಿಗೆ ಅದು ನಾವೆಲ್ಲರೂ ಹೇಳಿ ಅದನ್ನ ಕೆಲಸ ಮಾಡ್ಕೊಂಡು ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಇವೆಲ್ಲರೂ ಹಿರಿಯರು ಸೇರ್ಪಡಿಸಿದ ನಾಳಿನ ನಾಳೆ ಕೆಲಸ ಚಾಲು ಮಾಡಿದ್ರೆ ಅಂತಂದ್ರೆ ನಮ್ಮ ಮನೆಯೊಳಗೆ ಕಡಿ ಬ್ಯಾಟ್ರಿ ಐತಿ, ನಾಳೆಗೆ ಸ್ಟೀಲು ಮತ್ತು ಕಡಿ ವ್ಯವಸ್ಥೆ ಮಾಡಿ ಬಾಯಿ ಮುಂಚಕ್ಕೆ ವ್ಯವಸ್ಥೆ ಇದ್ರೆ ನಮ್ಮ ಯಾವ್ದಾದ್ರು ಕುಟುಂಬದಿಂದ ನಾವು ಪ್ರಾರಂಭ ಮಾಡ್ತೀವಿ. ಬಾಯಿ ಮುಚ್ಚು ಸಲಹೆ ನಾಳೆ ಕೆಲಸ ಚಾಲು ಮಾಡಿ, ಯಾಕಂದ್ರೆ ವರ್ಷದೊಳಗೆ ಅದು ಕೆಲಸ ಪ್ರಾರಂಭ ಆಗ್ಬೇಕು. ಯಾಕಂದ್ರೆ 1ನೇ ದಿವಸದ ಕೆಲಸ ಚಾಲು ಆದಂತಂದ್ರೆ ಅದನ್ನ ನೀವು ನೋಡಿದ್ರಂದ್ರೆ ನಾಳೆ ಸಾಕಷ್ಟು ಜನ ಪಡಕ್ಕೆ ತಯಾರಾಗ್ತಾರ, ಅದು ದಾನಿಗಳು ತಯಾರಾಗ್ತಾರ. ಅದನ್ನ ಇಚ್ಛಾಶಕ್ತಿ ಕಳ್ಕೊಬೇಡ್ರಿ. ಯಾಕಂದ್ರೆ ಇಚ್ಛಾಶಕ್ತಿ ಕಳ್ಕೊಬೇಡ ಅಂತಂದ್ರೆ ಏನ್ ಮಾಡಿ ಜಾತಿ ಬಂದ್ಸ ಅಂದ್ರೆ ಪ್ರತಿಫಲ ಬಂದ್ರು ಮಲಾನ್ ಬಂದ್ರು ಏನು ಮಾತಾಡಿದ್ರು ಮಾತ ದೇಶದ ಅನ್ನೋದು ಆಗ್ಬಾರ್ದು. ಇವಾಗ ಕೈ ಹೆಚ್ಚು ಮೊದಲಕ್ಕೆ ಏನ್ ಮಾಡ್ತಾರೆ ಕೈ ಹೆಚ್ಚಿದಂದ್ರೆ ಅದು ಸಾಂಗ್ವಾಗಿ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಖುಷಿ ಪಟ್ಟ ಅವ್ರು ಹೇಳ್ತಾರೆ ನಾಳೆಗೆ ಚೀಫ್ ಆಫ್ ದ ಗ್ರೀಟಿಸ್ ಅಂತ ಡಿಮಾಲಿಸ್ ಮಾಡಿ ಅದಕ್ಕೆ ಕೆಲಸ ಚಾಲು ಮಾಡಿದ್ರೆ ಇದಕ್ಕೆ ಕೆಲಸ ಚಾಲು ಮಾಡಿದ ಮೇಲೆ ಸ್ಟಾರ್ಟ್ ಆಗ್ತದೆ. ಫೋನ್ ಬಾ ಎಲ್ಲರೂ ಕೆಲಸ ಚಾಲು ಮಾಡಿದ್ರು ಅದ್ರ ಹಣಕಾಸಿನ ವ್ಯವಹಾರ ಕಮ್ಮಿ ಆಗುವಂತ ನಮ್ಮ ಅದಕ್ಕೆ ಬಾಯಿ ಮುಚ್ಚು ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಯಾವ್ದಾದ್ರು ಕುಟುಂಬದಿಂದ ಬಾಯಿ ಮುಚ್ಚಾಕಂದ್ರೆ ಸ್ಟೀಲು ಸಿಮೆಂಟು ಕಡಿ ನಾವು ಕೊಡ್ತೀವಿ ಅದ್ರ ಪ್ರಾರಂಭ ಅಂದ್ರೆ ಸಮುದಾಯ ಭವನ ಅಶೋಕನ ಗಿಡಕ್ಕೆ ನಾವೆಲ್ಲರೂ ಕೂಡಿಕೆ ಹೆಸರು ಕೆಲಸ ಮಾಡೋಣ. ಆದ್ರೆ ಮುಂದಿನ ವರ್ಷ ಜಾತ್ರೆ ಹೆಂಗ್ ಮಾಡ್ಬೇಕಂದ್ರೆ ದ್ಯಾಮವನ ಜಾತ್ರೆ ನೀವೇ ಮಾಡಕ್ಕಾಗಲ್ಲ, ಅದಕ್ಕಿಂತ ವಿಜೃಂಭಣೆಯಿಂದ ಜಾತ್ರೆ 100 ವರ್ಷದ ಶತಮಾನೋತ್ಸವ ಜಾತ್ರೆ ಬಹಳ ಜನ ಇವತ್ತು ದಿವಸ ನೇಕಾರ ಬಾಂಧವರು ಆಗಿರ್ತಕ್ಕಂಥವರೇನಲ್ಲ ನಮ್ಮ ಪೂಜ್ಯರನ್ನ, ಯಾಕಂದ್ರೆ ನಮ್ಮ ಅಧ್ಯಕ್ಷರ ಜೊತೆಗೆ ನಮ್ಮ ಪೂಜ್ಯರನ್ನು ಕಲಿಸ್ಬೇಕಾಗ್ತದೆ 100 ವರ್ಷದ ಜಾತ್ರೆ ಮಾಡೋದು. ಯಾಕಂದ್ರೆ ನಾನು ನಿಮ್ಮ ಪಾದಯಾತ್ರೆಗೆ ನಾವು ಬಂದಿದ್ದೆ, ಪಾದಯಾತ್ರೆ ಬಂದಿರ್ತಕ್ಕಂಥ ಸಂಬಂಧದೊಳಗೆ ನಾವು ರಾಮದುರ್ಗ ಇದು ನ್ಯಾಷನಲ್ ಚಾನಲ್ ಜಾವೇದ್ ರೂಪಿ ಚಾನಲ್ ಇರ್ಬೇಕು, ನ್ಯಾಷನಲ್ ಚಾನಲ್ ಒಳಗೆ ನಮ್ಮ ರಾಮದುರ್ಗ ಹೆಸರು ಬಂತ. ಯಾಕೆ ಬಂತು ಅಂತಂದ್ರೆ ರಾಮದುರ್ಗದಾಗ ಎಲ್ಲ ಸಿಎನ್ ಒಯ್ಸಿದ ಪಂಚಾಯತ್ ತಾಯಿ ಒಂದು ಸಮರ್ಪಣೆ ಮಾಡಿರ್ತಕ್ಕಂಥ ನೋಡಿದಾಗ ನಮ್ಮ ಕರ್ನಾಟಕ ಚಾನಲ್ ಅಷ್ಟು ಬರಲಿಲ್ಲ. ಅದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಚಾನಲ್ ಒಳಗೆ ಬದಾಮಿನೊಳಗೆ ರಾಮದುರ್ಗದ ನೇಕಾರ ಬದುಕಿಸಿದ ಸೀರೆ ಅಲಂಕಾರ ಮಾಡಿದ್ರು ಅಂತ ಹೆಚ್ಚಿದ ಅದು ದೊಡ್ಡ ಪ್ರಮಾಣದ ಹೈಲೈಟ್ ಆಗ್ತದೆ. ಅದಕ್ಕೆ ನಾವೇನಪ್ಪ ಅಂದ್ರೆ ಜಾತ್ರೆ ಮಾಡಿದ್ರು ಅಂದ್ರೆ ಇದು ನಮಗೇನಪ್ಪ ಅಂದ್ರೆ ರಾಷ್ಟ್ರ ನೋಡೋದು ಚಾನಲ್ ಬರಲಿ ಅನ್ನೋದು ಪ್ರತ್ಯೇಕ ಜಾತಿ ನಾವು ಪ್ರತ್ಯೇಕ ನೋಡ್ತೀವಿ. ಆ ರಾಮದುರ್ಗದವರು ಸಹಿತ ಎಲ್ಲರೂ ಸೇರ್ಕೊಂಡು ದೊಡ್ಡ ಪ್ರಮಾಣ ಮಾಡಿದ್ರು ಅಂತ ಹೆಚ್ಚಿದ ನಾಳಿನ ಕಾರ್ಯಕ್ರಮ ಕಮಿಟಿ ಮಾಡಿ ಅದಕ್ಕೊಂದು ಊಟದ ಕಮಿಟಿ ಮಾಡಿ ನಾಳೆ ಜಾತ್ರೆ ಮಾಡಿದ್ರೆ 1ನೇ ದಿವಸ ಹೇಳಿದ್ರೆ ಕಳಿಸಲು ಮಠವೂ ಸಹಿತ ನೇಕಾರ ಕಟ್ಟಡ ಜಾತ್ರೆ ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕು ಅನ್ನೋದ್ರ ಸಂಕಲ್ಪ ನಾವೆಲ್ಲ ಮಾಡ್ಬೇಕು. ಆ ಕಮಿಟಿಗಳು ನಮ್ಮ ಅಲ್ಲಿ ಸೇವೆ ಮಾಡಿ ನಮ್ಮ ಹಾಕೋರಿ ಇಲ್ಲಿ ತೆಗಿಯಕ ಹಾಕೋರಿ ಇಲ್ಲಿ ಇಡಾಕರ ಹಾಕೋರಿ ನೀರು ಹಂಚಾಕರ ಹಾಕೋರಿ ನೀರು ಕೊಡಾಕರ ಹಾಕೋರಿ ನಮ್ಮ ಕಮಿಟಿ ಹಾಕೋರಿ ಜಾತ್ರೆ ತಪ್ಪದೆ ನಿಂತು ಜಾತ್ರೆ ಮುಗಿದ್ರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಭರವಸೆ ಕೊಟ್ಟಿದ್ದೀವಿ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ರೆ ಒಳ್ಳೆ ಚಾರಿತ್ರಿಕವಾಗಿರ್ತಕ್ಕಂಥ ಜಾತ್ರೆಯನ್ನು ನೋಡೋಣ. ನಾವೆಲ್ಲ ನಾಳೆ ಕಾರ್ಯಕ್ರಮ ನಾಳೆ ಕಾರ್ಯಕ್ರಮ ಅದಕ್ಕೇನು ನೀವೆಲ್ಲ ವಿಚಾರ ಮಾಡಿ ಖರ್ಚು ವೆಚ್ಚದ ವಿಚಾರ ಮಾಡಿ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಮಾಧ್ಯಮ ನಾವು ಹುಡುಕಿಸಿದ ನಿಮ್ಗೆ ಜಾತ್ರೆಗೆ ಯಾವುದೇ ಕೊಂಡು ಬರಲಾರ್ದಾಗ ನಾವು ಇವತ್ತು ಯಾವ್ದಾದ್ರು ಕುಟುಂಬದಿಂದ ನಾವು ಕೊಡ್ತೀವಿ. ಅದಕ್ಕೆ ನಾಳೆ ಏನಪ್ಪ ಅಂದ್ರೆ ಕೆಲಸ ಚಾಲು ಮಾಡಿ ಅಂತ ಹೇಳಿದ ವಿನಂತಿ ಪೂರ್ವಕವಾಗಿ ಕರೆಸಿ ಮಾತಾಡೋ ಅವಕಾಶ ಪೂರ್ವಕವಾಗಿ ನಾನು ಕೆಲಸ ಮಾತಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ನೇಕಾರ ಹಿರಿಯರಿಗೂ ಮತ್ತು ಯುವಕರಿಗೆ ಒದಿಸಿದ ನಾಲ್ಕು ಕುರಿಸಿದ ಜಯಂತಿ ಕಾರ್ಯಕ್ರಮಗಳಿಗೂ ಮತ್ತು ಎಂಕೆ ಮೇಲೆ ಮುಂತ ಶಾಸಕರ ಸಹೋದರಂತ ಪ್ರದೀಪಣ್ಣ ಪಟ್ಟಣರವರೇ ಮನ್ನಣ್ಣ ಯಾದವರವರೇ ಮತ್ತು ಎಲ್ಲ ಹಿರಿಯರಿಗೂ ಮತ್ತು ಸಭೆಗೆ ಆಗಮಿಸಿ ಅಧ್ಯಕ್ಷರು ಎಲ್ಲಕ್ಕೂ ವಂದಿಸುತ್ತಾ ಈ ಏಕನಾಥರು ಹೇಳಿದ್ರು ಎಲ್ಲರೂ ಹೇಳಿದ್ರು ಈ ಬರುವ ವರ್ಷ 100ನೇ ವರ್ಷ ಜಾತ್ರೆ ಅದರ ಕಾರಣದ ನಮ್ಮ ಭಾಗ್ಯ ಕರೆ ನಿಜವಾಗಿ ಹೇಳ್ಬೇಕಂತಂದ್ರೆ ಮತ್ತು ಇಷ್ಟು ದಿವಸ ನಾವೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊತಕ್ಕಂಥವ್ರು ಆದ್ರೆ ಇದನ್ನು ಒಂದು 20 ವರ್ಷದಿಂದ ನಮಗೆ ಇಲ್ಲೇ ರೂಮ್ ಬೇಕು
ಊರಿನಿದ್ದು ಏನಾಗ್ತಂದ್ರೆ ನಮ್ಗೆ ಕುಂದ್ರಾಯ ಜಗ ಸಿಗ್ತಿದ್ದಿಲ್ಲ, ಆಗ ಒಂದು ಸ್ವಚ್ಛ ಮಾಡಿ ಕುಂದ್ರಿದ್ರು ಜಗ ಆಗ್ತಿದ್ದಿಲ್ಲ. ಮತ್ತೆ ನಾವು ನಾ ಅಧ್ಯಕ್ಷತಾಗ ಬಂದು ವಿಚಾರ ಮಾಡಿವೆ ಇಲ್ಲ ಏನು ಉಪಯೋಗ ಆಗಲಿ ಸುಮ್ಮನೆ ಯಾಕಲ್ಲ ಅನ್ಕೊಂಡ್ರೆ ಜಗ ಇಲ್ಲದಕ್ಕೆ ಸಭಾ ಮಾಡಕ್ಕಂತ ವಿಚಾರ ಮಾಡಿದ್ರು. ರಾಮದುರ್ಗ ನಾರಾಯಣಪ್ಪರು ರಾಯ ಶರ್ಮ ಇದ್ರು ಅವ್ರೆಲ್ಲ ನಾವು ಪತ್ರಿಕಾ ಮೀಟಿಂಗ್ ಮಾಡಿಲ್ಲ ಹಾಗೆ ಇಲ್ಲ ಒಂದು ಕಡೆ ಬಿಡೋಣ ಕಡೆ ಇದನ್ನ ಮಾಡೋಣ ಒಂದು ಸಭಾಭವನ ಮಾಡೋಣ ಒಂದು ಆಗಾನ ಪಟ್ಟಿ ಮಾಡಿ ಹಾಕತ್ತಿಲ್ಲ ಅಂತ ಪಟ್ಟಿ ಮಾಡಿ ಹೆಚ್ಚು ಕಡೆ ಆದ್ರೆ ಏನಾದ್ರು ವಿಚಾರ ಮಾಡ್ತಾರೆ. ಆಗ ಒಂದು ವಾರ ಪಿಚ್ಚ ಚಾಲೂ ಮಾಡಿ ಪಿಚ್ಚ ಚಾಲೂ ಮಾಡಿ ಯಾರಿಗೆ ನಾವೇನ ನಾಲ್ಕು ಮಂದಿ ಓದಿವ್ರು ಯಾರು ಇಲ್ಲದೆ ನಮ್ಮ ಕಡೆ ಹೇಳ್ಬೇಕಂತಂದ್ರೆ ಎಲ್ಲರೂ ಸಹಾಯ ಮಾಡಿದಾಗ ಈ ತರ ನಮಗೆ ಬಂದ್ರೆ ನಮಗೆ ಇದಾಗ್ತದೆ ಸಭಾಭವನ ರೀ ಜಗ ಇದ್ದಿಲ್ಲ ನಮ್ಗೆ ಹಿಂಗಾದ್ರೂ ಬರ್ತೈತಿ ಜಾತ್ರೆ ಮೀಟಿಂಗ್ ಹೆಂಗ್ ಮಾಡ್ತಿತ್ತು ಅನ್ನೋದು ಅದು ನಮ್ಮ ಅಂಗಿವಾಗಿ ಒಂದು ನಮ್ಗೆ ಸಭಾಭವನಕ್ಕೆ ನಮಗೂ ಸಂತೋಷ ಅನ್ಸುತ್ತೆ. ಮತ್ತೆ ಇದಕ್ಕೆ ಮೇಲ್ಚಾವಣಿ ಇದ್ದಿಲ್ಲ ಮೇಲ್ಚಾವಣಿ ಸೂರ್ಯ ಸಾಹೇಬ್ ಏನಂದ್ರಿಲ್ಲ ಪುರಾಣ ಪೇಪರ್ ಇಲ್ಲ ನಮಗೆ ಮಾಡ್ತಾರೆ ಮಾಡ. ಆಗ ಅವರು ಹೊಸ ಬರ್ತಾಗ ಇದನ್ನ ಮೇಲ್ಚಾವಣಿ ಮಾಡಿದ್ರೆ ಆ ಸೂರ್ಯ ಸಾಹೇಬ್ ಧನ್ಯವಾದ ಹೇಳ್ತಾರೆ. ಮತ್ತೆ ಇನ್ನ ಇವತ್ತು ಜಾತ್ರೆ ಮುಂದಿನ ಜಾತ್ರೆ ಮೋಸ ಮತ್ತೆ ಇನ್ನೊಂದು ಈಗೇನ ನಾವು ಪಂಚಾಯತ್ ಸರ್ಕಲ್ ನಾವು ಉದ್ಘಾಟನೆ ಮಾಡಿದ್ದು ಅದು ಒಳ್ಳೆ ವಿಚಾರ ಕರೆ ಮೊದಲೇನಿದ್ದೆ ಆ ಕೂರು ಈ ಕೂರು ಅಂತಿದ್ರೆ ನಮ್ಮ ಗುಡಿ ಮುಂದಿನ ಜಾಗ ನಾವು ಬೇರೆ ಹೆಸರು ಹಿಡಿದ್ರ ಅಲ್ಲಿ ಬರಲಿ ಆ ಗುಡಿ ಬಂದಿರ್ತೇವೆ. ಈಗ ನಿಜವಾಗ್ಲೂ ಇವತ್ತೊಂದು ಮನೆ ವಾಸನ ಬಿಟ್ಟಿಕಲ್ಲ ಹಾಗಾದ್ರೆ ಗೊತ್ತಾಗ್ತು ಊರು ಇದು ಒಳ್ಳೆಯದಂತ ಹೇಳಿ ಆಗ ಒಂದು ವಾರದ ತಯಾರು ಮಾಡಿ ಬರಸಗಿರಿ ಸರ್ಕಲ್ ಅಂತ ಹೇಳಿ ಒಂದು ಯೋಜನೆ ಮಾಡಿ ಇದು ಒಳ್ಳೆಯ ಇದು ಒಂದು ಇದಾಗ್ತದೆ. ಮತ್ತೆ ಇದೇ ವರ್ಷ ಬೇರೆ ಇದ ವಾದ ಹಚ್ಚಿ ಎಪ್ರಿಲಿಕ್ಕ ದಾಸನೇ ಮೂರ್ತಿ ಮಾಡಿದ್ರು ಅದು ಇದ್ದೇನೆ ಮೊದಲೇ ಹೀಗಾಗಿ ಬರುವ ವರ್ಷಕ್ಕೆ ಅದಕ್ಕೆ ಸಂಪೂರ್ಣ ಧನ ಸಹಾಯ ಮಾಡಿ ಮಾಜಿ ಶಾಸಕರು ಮಾದಪ್ಪ ಅಪ್ಪಾಡೋದು ಇವರು ಯಾಕೆ ಅದಕ್ಕೆ ನಾವು ಕೊಡ್ತೀವಂದ್ರು ಆ ಪ್ರಕಾರ ಕೊಟ್ಟರು ಅದ್ದೂರಿಂದ ಅದು ಆಗ್ತದೆ ಅದು ಇದೇ ವರ್ಷ ಆಗೈತಿ ಅವ್ರಿಗೆ ದಾಸನೇ ಮೂರ್ತಿಗೆ ಅದು ಇದ್ರ ಪಟ್ಟದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ನನ್ನ ಅಂತ. ಮತ್ತೆ ಇನ್ನೊಂದು ಮನೆ ಅದರೊಳಗೆ ಪಾದಯಾತ್ರೆ ಬಂದಿದ್ರಲ್ಲಿ ನಮ್ಮ ಜೋಡಿ ದೊಡ್ಡ ಹಾಕ ಅವ್ರು ಏನ್ ಕೇಳಿದ್ರು ಏನಂದ್ರೆ ಪಾದಯಾತ್ರೆ ಕಮಿಟಿ 50 ಸಾವಿರ ರೂಪಾಯಿ ಕೊಟ್ಟವ್ರು ನಮ್ಮ ಸಮಾಜ ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಮುಂದೆ ಅದೇ ರೀತಿ ಈಗ ಮುಂದಿನ ನಮ್ಮ ಶಾಸಕರ ಅಶೋಕ ಎಂತ ಹೇಳಿದ ಅದಕ್ಕೆ ನಾವು ನಿಮ್ಮಲ್ಲಿ ಬರ್ತೀವೋ ಆದಷ್ಟು ನಮಗೆ ಏನಾದ ಲೆಕ್ಕಪಟ್ಟು ಎಚ್ಚರಿಕೆಯನ್ನು ಮಾಡಿಕೊಡ್ಬೇಕ. ಮತ್ತೆ ಇನ್ನೊಂದು ನಮ್ಮ ಮುನ್ಸಿಪಾಲ್ಟಿದೊಳಗೆ ಈ ಇಬ್ಬರೇ ಕೆಲಸ ಭಾಳ ಆಗಿರೋದು ಇನ್ನೇನು ಭಾಳ ಉಳಿದಿಲ್ಲ ಒಂದೊಂದು ಸಂಗ್ರಹ ಉಳಿದಾವ ಅವನು ನೀವು ಅನಾರೋಗ್ಯಗಳನ್ನು ಮಾಡಿಕೊಡ್ರಿ ನಾವು ಬಂದು ಮತ್ತೆ ಕೇಳಕ್ಕೆ ಅದು ಮತ್ತೆ ಇದೇ ನಾವು ಕೂತ್ಕೊಳ್ಳೋದ್ರ ನಮಗೆ ನಮ್ಗೇನದ ಮಾಡಿಕೊಡ್ರಿ ಮತ್ತೆ ಅದಕ್ಕೆ ಮತ್ತೆ ಮುಂದಿನ ವರ್ಷ ಭಾಳ ಕೆಲಸ ಈಗ ರಾಮ ಜಾತ್ರೆ ಮಾಡಿಲ್ಲ ಅದೇ ಥರ ಅದ್ರೂ ಮಾಡೋದು ಅದ್ರೂ ಕೊಡಿ ಮತ್ತೆ ಈಗೇನು ಆರು ತಿಂಗಳಿಗೆ ಒಂದು ಕಮಿಟಿ ಚಲೋ ಮಾಡೋ ಕೆಲಸ ಹೆಂಗ್ ಮಾಡಬೇಕು ಏನು ಮಾಡೋದು ಅದಕ್ಕೆ ಮುಂದಿನ ವರ್ಷ ಭಾಳ ನಮ್ದು ಉಳಿಬೇಕಾದ್ರೆ ಹೆಸರು ಆ ಥರ ಮಾಡೋಣ ಅದ್ರು ಮತ್ತೆ ಅವರು ಶಾಸಕರಿಗೆ ಹೇಳಿದ್ವಿ ಮುಂದಿನ ವರ್ಷದ ನೀವು ಮಾಡಬೇಕಂತ ಮನ ನಿಮ್ಗೆ ಹೇಳಿದ್ರು ಅದ್ರ ಜವಾಬ್ದಾರಿ ಇಟ್ಕೊಂಡು